ಮಾತಾಡ್ತೇನೆ. ಧರ್ಮಸ್ಥಳಕ್ಕೆ ಆಲ್ರೆಡಿ ನಾವು ಬಂದಿದ್ದೀವಿ, 10:30 to 12 ಟೈಮ್ ಸಿಗಿ ಕೊಟ್ಟಿದ್ದೀವಿ. 10:00 to 11:30 ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನಾವು ಬಂದಿದ್ದೀವಿ, ಬಹುಶಃ ಬೆಳಗ್ಗೆ ಹೇಳಿದ್ರು ಅವ್ರು ಬಂದಿಲ್ಲ ಅಂತ ಹೇಳಿ ಹೋಗಿದ್ದಾರೆ. ಅವರೆಲ್ಲರಿಗೂ ನೋಟಿಸ್ ಕೊಟ್ಟಿದ್ದಾರೆ ನಮ್ಮ ಕಡೆ ಹುಡುಗರಿಗೆಲ್ಲ. ನೋಟಿಸ್ ಕೊಟ್ಟಂಥವ್ರು ಕಾಯಬೇಕು 10:00 to 12 ಅಂತ ಹೇಳಿದ್ದೀವಿ ನಾವು. ಇವತ್ತು ನಾವು ಈಗ ಬಂದಿದ್ದೀವಿ, ಎಲ್ಲ ರೆಡಿ ಇದ್ದೀವಿ. ಗೋವಾ ಪ್ರವಾಸವನ್ನು ರದ್ದುಗೊಳಿಸಿ ನಾನು ಬಂದಿದ್ದೀವಿ. ಅವರು 13 ಹೇಳಿದರು, 13 ರೆಡಿ ಇದ್ದೀವಿ, 13:00 to 12 ಹೇಳಿದರು, 12:00 ಬಂದಿದ್ದೀವಿ ಇವತ್ತು. ಬಹುಶಃ ನಾನು ಬಂದಿಲ್ಲ ಅಂತ ಹೇಳಿ ಹೋಗಿದ್ದಾರೆ, ಆವಾಗಲೇ ನೋಡಿದೆ ನಾನು. ಇವತ್ತು ಈಗ ನೋಟಿಸ್ ಕೊಟ್ಟವರೆಲ್ಲ ಇಲ್ಲೆಲ್ಲ ಇದ್ದಾರೆ. ಈಗ ಪ್ರಮಾಣ ಮಾಡಬೇಕಾದ್ರೆ ಅವರು ಇರಬೇಕಲ್ವಾ, ಅವರು ಇಲ್ಲೆಲ್ಲರೂ ಇದ್ದರೆ ಬಂದು ಹೋಗೋದು ಒಳ್ಳೇದವರು. ಯಾಕಂದರೆ ನಾವು ಹೋಗೋಕ್ಕಿಂತ ಮುಂಚೆ ಅವ್ರು ಕಂಡು ಹೋಗಬೇಕು. ನಾವೇನು ಓಡೋಗಿಲ್ಲ, ಇಲ್ಲೇ ಇದ್ದೀವಿ ಅಲ್ವಾ. ಅವರು ಅವರೇ ಹೇಳಿರ್ಬೇಕಾದ್ರೆ ನಾವೇನು ಹೆದರಿಕಾಗತ್ತಾ. ಆ ದೇವಸ್ಥಾನ ಮುಂದೆ ಇಲ್ಲಿ ಇದ್ದೀವಿ, ಯಾಕಂದರೆ ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಅವ್ರು ಬರಬೇಕು, ಇಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ಹೋಗಿದ್ದಾರೆ ಅಂತ ಹೇಳಿದರೆ ನಮ್ಮ ನೋಟಿಸ್ ಕೊಟ್ಟಿದ್ದು ತಪ್ಪಾಗುತ್ತೆ. ಅವರು ಇಲ್ಲೆಲ್ಲ ಹುಡುಗರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಅವರು ನೀವು ಬರಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟು ಅಂತವರು 10 ಕಾಯಬೇಕಲ್ವಾ. ನಾವು ಹೇಳಿದ್ದು 10:00 to 12 ಅಂತ ಹೇಳಿದ್ದೀವಿ. ಅವ್ರು ಬೆಳಗ್ಗೆ ಬಂದು ಹೋಗಿದ್ದಾರೆ 8 ಅಂತ ಹೇಳಿದರು. ನಮಗೆ 8 ಬರಲಿಕ್ಕಾಗಿಲ್ಲ, ಯಾಕಂದ್ರೆ ರಾತ್ರಿ ಬಿಟ್ಟಿದ್ದು ನಾವಲ್ವ. ಹಾಗಾಗಿ ಇವತ್ತು ನಾವು ಕ್ಷೇತ್ರಕ್ಕೆ ಬಂದಿದ್ದೀವಿ, ಏನು ಅವರು ಕರೆ ಕೊಟ್ಟಿದ್ದು ಅದಕ್ಕೆ ಬರೋಕ್ಕೆ ಬಂದಿದ್ದೀವಿ. ನಾವು ಈಗ ಅದನ್ನು ನಡ್ಸ್ಕೊಳ್ತೀವಿ ಈಗ.